ನಮಸ್ತೆ ಬಂಧುಗಳೇ ಶ್ರೀ ಮನೆ ಮಹದೇಶ್ವರ ಬೆಟ್ಟ ತಪ್ಪಲಿನ ಇತಿಹಾಸ ಸುಪ್ರಸಿದ್ಧ ಸ್ಥಳಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನೀಡುತ್ತೇನೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಬಹಳ ಮುಖ್ಯವಾಗಿ ನಾನು ಒಂದು ವಿಚಾರವನ್ನ ತಮ್ಮ ಮುಂದೆ ಸ್ಪಷ್ಟಪಡಿಸುತ್ತೇನೆ ನೋಡಿ ನಾನು ಪ್ರವೇಶ ನೀಡ್ತಾ ಇರತಕ್ಕಂಥ ಒಂದು ಸ್ಥಳದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನೀಡಲು ಸ್ವಲ್ಪ ಕಷ್ಟಕರವಾಗುತ್ತೆ ಆದ್ದರಿಂದ ಇಲ್ಲಿನ ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆ ಪರಿಚಯಗಳನ್ನು ಮಾಡಿಕೊಡ್ತೀನಿ ಅನಂತರ ಒಂದೊಂದು ಸ್ಥಳದ ಬಗ್ಗೆ ಒಂದೊಂದು ವಿಡಿಯೋ ಮೂಲಕ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ತಮ್ಮ ಮುಂದಿಡುತ್ತೇನೆ ಬಂಧುಗಳೇ ನಾನು ಪ್ರವೇಶ ನೀಡ್ತಾ ಇರತಕ್ಕಂಥ ಒಂದು ಸ್ಥಳ ಶ್ರೀ ಮನೆ ಮಹದೇಶ್ವರ ಬೆಟ್ಟ ತಪ್ಪಲಿನ ಇತಿಹಾಸ ಸುಪ್ರಸಿದ್ಧ ಗ್ರಾಮ ಗೋಪಿನಾಥಂ ಅಂದ್ರೆ ವೀರಪ್ಪನ ಹುಟ್ಟೂರು ನೋಡಿ ಈ ಒಂದು ಗ್ರಾಮಕ್ಕೆ ತಮಿಳಿನಲ್ಲಿ ಸೆಂಗಂಪಾಡಿ ಅಂತಾನೂ ಸಹ ಕರೀತಾರೆ ನೋಡಿ ಗೋಪಿನಾಥ್ ಗ್ರಾಮದ ಸುತ್ತ ಒಂದು ವ್ಯೂ ಅನ್ನ ನಾವಿಲ್ಲಿ ವೀಕ್ಷಣೆಯನ್ನ ಮಾಡಬಹುದು ನೋಡಿ ಈ ಒಂದು ಗ್ರಾಮದ ಬಳಿ ಒಂದು ಪ್ರಮುಖವಾದ ಒಂದು ಮಾಹಿತಿಯನ್ನ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಮೈಲ್ ಬೆಟ್ಟ ಇದು ಅಲ್ಲ ನೋಡಿ ಇದು ಬಂದು ನಾಗಮಲೆ ಹಾ ಹಾ ಅದು ಬಂದು ಅಲ್ಲಿ ಮಾದೇಶ್ವರ ಬೆಟ್ಟ ಅದು ಇದು ಪೊಂಗನೂರು ಮಂಗಮ್ಮನ್ ಹಾಗೆ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಶ್ರೀನಿವಾಸ್ ರವರ ಮೆಮೋರಿಯಲ್ ಹಾಲ್ ಸಹ ವೀಕ್ಷಣೆಯನ್ನ ಮಾಡಬಹುದು ನಿಮ್ಮನ್ನ ನೆಕ್ಸ್ಟ್ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನೀಗ ಗೋಪಿನಾಥಂ ಗ್ರಾಮದಿಂದ ಈ ಒಂದು ದೃಶ್ಯಗಳನ್ನ ಸೆರೆ ಹಿಡಿತಾ ಇದ್ದೀನಿ ಗೋಪಿನಾಥಂ ಗ್ರಾಮದಿಂದ ಸುಮಾರು ಎಂಟು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಫಾಲ್ಸ್ ಫಾಲ್ಸ್ಗೆ ಒಮ್ಮೆ ಭೇಟಿ ನೀಡಿ ಮತ್ತೆ ವಾಪಸ್ ಗೋಪಿನಾಥಂ ಗ್ರಾಮಕ್ಕೆ ಬಂದು ಅನಂತರ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಶ್ರೀನಿವಾಸರವರ ಮೆಮೋರಿಯಲ್ ಹಾಲ್ಗೆ ವೀಕ್ಷಣೆಯನ್ನ ಮಾಡೋಣ ಬನ್ನಿ ನೋಡಿ ನಾನಿವಾಗ ಗೋಪಿನಾಥಂ ಗ್ರಾಮದಿಂದ ಫಾಲ್ಸ್ ಫಾಲ್ಸ್ಗೆ ಪ್ರವೇಶವನ್ನ ನೀಡ್ತಾ ಇದ್ದೀನಿ ಸೊ ಗೋಪಿನಾಥಂ ಗ್ರಾಮದಿಂದ ಫಾಲ್ಸ್ ಫಾಲ್ಸ್ಗೆ ಸುಮಾರು ಎಂಟು ಕಿಲೋಮೀಟರ್ ಅಂತರವನ್ನ ಹೊಂದಿರುತ್ತದೆ ಸ್ವಲ್ಪ ರಸ್ತೆ ಚೆನ್ನಾಗಿಲ್ಲ ಆದ್ರೂ ಪರವಾಗಿಲ್ಲ ಟೂ ವೀಲರ್ ಫೋರ್ ವೀಲರ್ ಹೋಗಬಹುದು ನೋಡಿ ರಸ್ತೆ ಪಕ್ಕದಲ್ಲಿ ಕಾವೇರಿ ಹೊಳೆಯನ್ನ ಸಹ ನಾವಿಲ್ಲಿ ವೀಕ್ಷಣೆಯನ್ನ ಪಡೆದುಕೊಳ್ಳಬಹುದು ಇದು ನೋಡಿ ನೋಡಕ್ಕೆ ಅಂತರ ತುಂಬಾ ಕಡಿಮೆ ಇದೆ ಆದ್ರೆ ಇದರಲ್ಲಿ ಹಾಳ ಅದೆಷ್ಟೋ ಸಾವಿರ ಅಡಿಗಳಷ್ಟು ಆಳವಿದೆ ಇಲ್ಲಿ ನೋಡಿ ಈ ಒಂದು ಸ್ಥಳ ಕಿರಿದಾದಂತಹ ಸ್ಥಳ ಆದ್ದರಿಂದ ಇದರ ಒಂದು ದೃಶ್ಯವನ್ನ ಸೆರೆ ಹಿಡಿದಿದ್ದೇನೆ ಸೊ ಇಲ್ಲಿಂದ ನಾವು ಸುಮಾರು ಐದು ಕಿಲೋಮೀಟರ್ ಅಂತರದಲ್ಲಿ ಒಗೆನಕಲ್ ಫಾಲ್ಸ್ಗೆ ಪ್ರವೇಶವನ್ನ ನೀಡಬಹುದು ಒಗೆನಕಲ್ ಫಾಲ್ಸ್ಗೆ ನಾವು ಪ್ರವೇಶವನ್ನ ನೀಡಿದಾಗ ಸಾಕಷ್ಟು ಜನರಲ್ಲಿ ಒಂದು ಅನುಮಾನ ಉತ್ಪತ್ತಿ ಆಗುತ್ತೆ ಏನಂದ್ರೆ ಈ ಒಂದು ಒಗ್ಯಾನಿಕಲ್ ಫಾಲ್ಸ್ ತಮಿಳುನಾಡು ಸೇರ್ಪಡೆಗೊಂಡಿದೆಯಾ ಅಥವಾ ಕರ್ನಾಟಕಕ್ಕೆ ಸೇರ್ಪಡೆಗೊಂಡಿದೆಯಾ ಈ ತರ ಒಂದು ಅನುಮಾನ ಖಂಡಿತವಾಗ್ಲೂ ಉತ್ಪತ್ತಿ ಆಗುತ್ತೆ ಯಾಕಂದ್ರೆ ನೋಡಿ ಇದು ಕರ್ನಾಟಕಕ್ಕೆ ಸೇರ್ಪಡೆಗೊಂಡಿದ್ರೂ ಸಹ ಇದರ ಒಂದು ಸದುಪಯೋಗವನ್ನ ತಮಿಳುನಾಡು ಜನತೆ ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತಿದ್ದಾರೆ ಕಾರಣ ಇಷ್ಟೇ ನಮ್ಮಲ್ಲಿ ಯಾರು ಸಹ ಈ ಒಂದು ಒಗ್ಯಾನಿಕಲ್ ಫಾಲ್ಸ್ ಸಂಬಂಧಿತವಾಗಿ ಯಾವುದೇ ತರಹದ ಡೆವಲಪ್ಮೆಂಟ್ ವರ್ಕ್ ಮಾಡಿಲ್ಲ ಅಂದ್ರೆ ಈ ಒಂದು ಒಗೆನೇಕಲ್ ಫಾಲ್ಸ್ ಸಂಬಂಧಿತವಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಇಂಪ್ರೂವ್ಮೆಂಟ್ ಕಂಡಿಲ್ಲ ಸಂಬಂಧಿತವಾಗಿ ಯಾರು ಸಹ ಇದರ ಬಗ್ಗೆ ಕಾಳಜಿನ ವಹಿಸಿಲ್ಲ ಒಗೆನಕಲ್ ಫಾಲ್ಸ್ ಇಂದಿಗೂ ಸಹ ನಮಗೆ ಸೇರಿದೆಯಾ ಅಂತಕ್ಕಂಥ ಒಂದು ಅನುಮಾನ ಉಂಟಾಗುತ್ತೆ ನೋಡಿ ಇದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಡೀಟೇಲ್ಸ್ ನಾನು ನೀಡ್ತೀನಿ ಯಾಕೆಂದರೆ ನಾನು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಿತ್ತು ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಸರಿಯಾದ ಮಾಹಿತಿಯನ್ನು ಕಲೆ ಹಾಕಲು ಸಾಧ್ಯವಾಗಿಲ್ಲ ಮುಂದಿನ ಬಾರಿ ಇದರ ಬಗ್ಗೆ ಒಂದು ಫುಲ್ ಡೀಟೇಲ್ಸ್ ನೀಡ್ತೀನಿ ಸೊ ಈಗ ನಾವು ಒಗೆನಕಲ್ ಫಾಲ್ಸ್ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಗೋಪಿನಾಥಮ್ ಗ್ರಾಮದಿಂದ ಸುಮಾರು ಎಂಟು ಕಿಲೋಮೀಟರ್ ಅಂತರದಲ್ಲಿ ಒಗೆನಕಲ್ ಫಾಲ್ಸ್ ನಾವು ನೋಡಬಹುದು ನೋಡಿ ಸ್ಟ್ರೈಟ್ ಹೋದ್ರೆ ಆಲಂಬಾಡಿ ಸೊ ಬಲಗಡೆ ತೆಗೆದುಕೊಂಡ್ರೆ ನೋಡಿ ಇಲ್ಲಿ ಫಾಲ್ಸ್ಗೆ ನಾವು ಹೋಗಬಹುದು ನೋಡಿ ಕರ್ನಾಟಕದ ಭಾಗವಾಗಿ ಅಂದ್ರೆ ಕರ್ನಾಟಕದ ಏನು ಅಂತ ಇದೆ ಈ ಒಂದು ಭಾಗವಾಗಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಯಾವುದೇ ತರಹದ ಹಾಲ್ಟಿಂಗ್ ವ್ಯವಸ್ಥೆಗಳು ಇರೋದಿಲ್ಲ ಅದೇ ತಮಿಳ್ನಾಡು ಭಾಗವಾಗಿ ಸಾಕಷ್ಟು ಲಾಡ್ಜ್ಗಳು ಮತ್ತೆ ಬರ್ತಕ್ಕಂತ ಬರ್ತಕ್ಕಂಥ ಪ್ರವಾಸಿಗರಿಗೆ ಏನು ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳು ಬೇಕು ಸಂಪೂರ್ಣವಾಗಿ ಮಾಡಿ ಕೊಡಲಾಗಿರುತ್ತದೆ ಅಂದ್ರೆ ತಮಿಳ್ನಾಡು ಜನತೆ ಅವ್ರಿಗೆ ಬದುಕಿ ಬಾಳದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಬಹುದು ನೋಡಿ ಒಗೆನಕಲ್ ಫಾಲ್ಸ್ ಕರ್ನಾಟಕದ ಭಾಗವಾಗಿ ಸೇರ್ಪಡೆಗೊಂಡಿದ್ರು ಸಹ ಇಲ್ಲಿ ಸಂಪೂರ್ಣವಾಗಿ ತಮಿಳುನಾಡಿನ ಜನತೆಗೆ ಮಾತ್ರ ಇದರ ಒಂದು ಸವಲತ್ತು ಸೌಭಾಗ್ಯ ದೊರಕಿದೆ ಅಂತ ಹೇಳಬಹುದು ನಮ್ಮ ಕರ್ನಾಟಕದ ಭಾಗವಾಗಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಉಳ್ಕೊಳ್ಳೋದಕ್ಕೆ ಹಾರ್ಟಿಂಗ್ ವ್ಯವಸ್ಥೆ ಸಹ ಇಲ್ಲ ಇಲ್ಲಿ ಫಾಲ್ಸ್ ಫಾಲ್ಸ್ಗೆ ಆಗಮಿಸಿದಂತ ಪ್ರವಾಸಿಗರಿಗೆ ಒಬ್ಬೊಬ್ಬರಿಗೂ ಒಂದೊಂಥರ ವಿಚಿತ್ರ ಅನುಭವ ಆಗಿದೆ ಅಂತ ಅಂದ್ಕೊಂಡಿದೀನಿ ನೋಡಿ ಫಾಲ್ಸ್ ಫಾಲ್ಸ್ಗೆ ಪ್ರವೇಶ ನೀಡಬೇಕಾದ್ರೆ ನೋಡಿ ಬಲಭಾಗದಲ್ಲಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ವ್ಯವಸ್ಥೆ ಇದ್ರೂ ಸಹ ಪ್ರವಾಸಿಗರಿಗೆ ಬೇಕಾದ ಅನುಕೂಲಗಳು ಯಾವುದು ಸಹ ಇಲ್ಲ ಸರ್ಕಾರದ ವತಿಯಿಂದ ಏನೆಲ್ಲ ವ್ಯಯವಾಗಬೇಕು ಅಂತಹ ಕಾಮಗಾರಿಗಳು ಇಲ್ಲಿ ಇದೆ ಆದರೆ ಪ್ರವಾಸಿಗರಿಗೆ ಮಾತ್ರ ಅವ್ರಿಗೆ ಒಂದು ಹಾಲ್ಟಿಂಗ್ ವ್ಯವಸ್ಥೆ ಇರ್ಬೋದು ಅವ್ರಿಗೊಂದು ಆಹಾರದ ವ್ಯವಸ್ಥೆ ಇರ್ಬೋದು ಮತ್ತು ಇನ್ನಿತರ ಒಂದು ಪ್ರವಾಸ ಅಂದ ಮೇಲೆ ಒಂದು ಪ್ರವಾಸಿ ಸ್ಥಳದಲ್ಲಿ ಸಾಕಷ್ಟು ಅನುಕೂಲಗಳು ಲಭ್ಯವಾಗಿರಬೇಕು ಸಾಕಷ್ಟು ಕಡೆ ಅಂದ್ರೆ ತಮಿಳುನಾಡು ಭಾಗವಾಗಿ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದ ಭಾಗವಾಗಿ ಎಲ್ಲೆಲ್ಲೂ ಬರೀ ಹಣ ವಸೂಲಿ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಹೊರತು ಇಲ್ಲಿ ಒಂದು ಇಂಪ್ರೂವ್ಮೆಂಟ್ ಕೆಲಸಗಳು ಯಾವುದು ಸಹ ಇಲ್ಲ ದಯವಿಟ್ಟು ಇರಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿ ಎಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ನಾನು ಮುಂದಿನ ವೇಳದಲ್ಲಿ ಒಗೆನೇಕಲ್ ಫಾಲ್ಸ್ ಸಂಬಂಧಿತವಾಗಿ ಸಂಪೂರ್ಣ ಒಂದೊಂದು ಡೀಟೇಲ್ಸ್ ನೀಡ್ತೀನಿ ನೋಡಿ ಒಗ್ಯನೇಕಲ್ ಫಾಲ್ಸ್ ಅಂದ್ರೆ ನೋಡಿದೆ ನೋಡಿ ನಮ್ಮ ಕರ್ನಾಟಕ ಭಾಗವಾಗಿ ಬೋಟಿಂಗ್ ವ್ಯವಸ್ಥೆ ಇರ್ತದೆ ಸೊ ಈ ಒಂದು ಮಾರ್ಗವಾಗಿ ಸ್ವಲ್ಪ ಬೋಟಿಂಗ್ ಮೂಲಕ ಪ್ರವೇಶವನ್ನು ನೀಡಿದ್ರೆ ಅಲ್ಲಿ ಐದು ಸಣ್ಣ ಸಣ್ಣ ಪುಟ್ಟದಾದ ಫಾಲ್ಸ್ ಗಳನ್ನ ನಾವು ಕಾಣಬಹುದು ನೋಡಿ ಇದೆ ಒಗೆನೇಕಲ್ ಫಾಲ್ಸ್ ಅಂದ್ರೆ ಏನಂತ ದೊಡ್ಡ ಫಾಲ್ಸ್ ಏನು ಇಲ್ಲ ನೋಡಿ ಇಲ್ಲಿಂದ ಬೋಟಿಂಗ್ ಮೂಲಕ ಹೋಯ್ತಾರೆ ಅಲ್ಲಿ ವೀಕ್ಷಣೆಗಳನ್ನು ಪಡ್ಕೊಳ್ತಾರೆ ಮತ್ತೆ ರಿಟರ್ನ್ ಐತಾರೆ ಅವ್ರು ಬೇಕಾದಷ್ಟು ಹಣವನ್ನು ಕೊಡ್ತಾರೆ ಮತ್ತೆ ಅವ್ರ ಊರಿಗೆ ಹೋಗ್ತಾರೆ ಅಷ್ಟೇ ಕರ್ನಾಟಕ ಭಾಗವಾಗಿ ತಮಿಳುನಾಡು ಭಾಗವಾಗಿ ಬಂದ್ರೆ ಅಲ್ಲಿ ಪ್ರವಾಸಿಗರಿಗೆ ಹಾಲ್ಟಿಂಗ್ ವ್ಯವಸ್ಥೆ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಎಂಟರ್ಟೈನ್ಮೆಂಟ್ ನೋಡಿದ್ದು ತಮಿಳುನಾಡು ಮಾರ್ಗವಾಗಿ ಇರ್ತಕ್ಕಂತ ಒಂದು ಸ್ಥಳ ಬಹಳ ಸುಸಜ್ಜಿತವಾದ ವ್ಯವಸ್ಥೆಗಳು ನೋಡಿ ಇಲ್ಲಿ ಅಳವಡಿಸಲಾಗಿರುತ್ತದೆ ನಮ್ಮ ಕರ್ನಾಟಕ ಭಾಗವಾಗಿ ಯಾವುದೇ ತರಹದ ಅನುಕೂಲಗಳಿಲ್ಲ ಯಾವುದೇ ತರಹದ ವ್ಯವಸ್ಥೆಗಳಿಲ್ಲ ಬಹಳ ಚೆನ್ನಾಗಿ ಇಲ್ಲಿ ವ್ಯವಸ್ಥೆಗಳಿದೆ ಅದರ ಒಂದು ಫುಲ್ ಡೀಟೇಲ್ಸ್ ನಾನು ಮುಂದಿನ ವೀಡಿಯೋದಲ್ಲಿ ನೀಡ್ತೀನಿ ಸೊ ಈಗ ವಗ್ಯಾನೆಕಲ್ ಫಾಲ್ಸ್ ಇಷ್ಟೇ ಡೀಟೇಲ್ಸ್ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಗನೇಕಲ್ ಫಾಲ್ಸ್ ಸಂಬಂಧಿತ ಸಂಪೂರ್ಣವಾದ ಒಂದು ಮಾಹಿತಿ ನೀಡ್ತೀನಿ ಸೊ ಈಗ ನಾವು ರಿಟರ್ನ್ ಗೋಪಿನಾಥಮ್ಗೆ ಹೊರಡೋಣ ಬನ್ನಿ ಒಗ್ಯನೇಕಲ್ ಫಾಲ್ಸ್ ತೋರಿಸ್ತೀವಿ ಅನ್ಬಿಟ್ಟು ಏನು ತೋರ್ಸಲೇ ಇಲ್ವಲ್ಲ ಸರ್ ಅನ್ಬೇಡಿ ನೋಡಿ ಇದೇ ಒಗೆನೇಕಲ್ ಫಾಲ್ಸ್ ಅಂದ್ರೆ ನೋಡಿ ಅಲ್ಲಿ ತೆಪ್ಪಗಳ ಮೂಲಕ ಪ್ರವಾಸಿಗರು ಅದರ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಫಾಲ್ಸ್ ನ ವೀಕ್ಷಣೆಗಳನ್ನ ಪಡ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾರೆ ಆಕಸ್ಮಿಕವಾಗಿ ಬಿದ್ದು ಸತ್ರೆ ಸತ್ತಂಗೆ ಅಲ್ಲಿಗೆ ಕ್ಲೋಸ್ ಪ್ರವಾಸಿಗರು ಮುನ್ನೆಚ್ಚರಿಕೆಯನ್ನು ವಹಿಸ್ತಿ ಅಂತ ಈ ಒಂದು ದೃಶ್ಯವನ್ನ ತಮ್ಮ ಮುಂದಿಡ್ತಾ ಇದ್ದೀನಿ ಕರ್ನಾಟಕ ಭಾಗವಾಗಿ ಸೇರ್ಪಡೆಗೊಂಡಿರುವ ಒಗ್ಯಾನಿಕಲ್ ಫಾಲ್ಸ್ ವೀಕ್ಷಣೆಗಾಗಿ ಇಲ್ಲಿ ಒಂದು ಸೇತುವೆಯನ್ನು ನಿರ್ಮಿಸಲಾಗಿತ್ತು ಮಳೆ ಹೆಚ್ಚಾದ ಕಾರಣದಿಂದ ಒಳೆ ಹೆಚ್ಚಾಗಿರುವುದರಿಂದ ಈ ಒಂದು ಸೇತುವೆ ಮುರಿದು ಬಿದ್ದಿರುವ ವೀಕ್ಷಣೆಗಳನ್ನ ನಾವಿಲ್ಲಿ ಪಡೆದುಕೊಳ್ಳಬಹುದು ನೋಡ್ತಾ ಇದ್ರೆ ಸೇತುವೆ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ ಈ ಹಿಂದೆ ಫಾಲ್ಸ್ ನ ವೀಕ್ಷಣೆಗಳನ್ನ ಪಡೆದುಕೊಳ್ಳಬಹುದಿತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಆ ಹೊಗೆನಕಲ್ ಫಾಲ್ಸ್ ನ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಸಾಕಷ್ಟು ಮಾಹಿತಿಯನ್ನ ನೀಡ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಮತ್ತೆ ನಾವು ಗೋಪಿನಾಥಗೌಡಣ್ಣ ಬನ್ನಿ ನೋಡಿ ಗೋಪಿನಾಥಂ ಗ್ರಾಮದ ಪಕ್ಕದಲ್ಲಿ ಇಲ್ಲಿ ಮುನೇಶ್ವರ ದೇವರನ್ನ ವೀಕ್ಷಿಸಬಹುದು ನೋಡಿ ಮುನೇಶ್ವರ ದೇವರು ವೀರಪ್ಪನಿಗೆ ತುಂಬಾ ಇಷ್ಟಕರವಾದ ದೇವರು ಅಂತ ಕೇಳ್ಪಟ್ಟಿದ್ದೆ ಹಾಗೆ ಯಾವುದೋ ಒಂದು ಸಿನಿಮಾ ಸೀನ್ ಅಲ್ಲಿ ನೋಡಿದ್ದೆ ಗೋಪಿನಾಥಂ ಗ್ರಾಮಕ್ಕೂ ಐ ಎಫ್ ಎಸ್ ಅಧಿಕಾರಿಯಾಗಿದ್ದಂತಹ ಶ್ರೀನಿವಾಸ್ ರವರಿಗೂ ಒಂದು ಉತ್ತಮವಾದ ಒಂದು ಬಾಂಧವ್ಯವಿತ್ತು ಅಂತ ಹೇಳಬಹುದು ಏಕೆಂದ್ರೆ ಐ ಎಫ್ ಎಸ್ ಅಧಿಕಾರಿಯಾಗಿದ್ದಂತಹ ಶ್ರೀನಿವಾಸ್ ರವರು ಗೋಪಿನಾಥ ಗ್ರಾಮದ ಜನತೆಗೆ ಸಾಕಷ್ಟು ಅನುಕೂಲಕರವಾದ ರೀತಿಯಲ್ಲಿ ಸಹಾಯವನ್ನ ಮಾಡಿರುತ್ತಾರೆ ಗೋಪಿನಾಥಂ ಜನರ ಒಂದು ಪ್ರೀತಿಯನ್ನ ಆ ಗಳಿಸಿರುತ್ತಾರೆ ಅಂದ್ರೆ ಐ ಎಫ್ ಎಸ್ ಅಧಿಕಾರಿಯಾಗಿದ್ದಂತಹ ಕೀರ್ತಿ ಚಕ್ರ ಶ್ರೀನಿವಾಸ್ ರವರು ವೀರಪ್ಪನ್ನ ಹಿಡಿಯುವ ಒಂದು ದೃಷ್ಟಿಯಿಂದ ಯಾವುದೇ ತರಹದ ಹಿಂಸಾಚಾರಕ್ಕೆ ಮುಂದಾಗಲ್ಲ ನೋಡಿ ಈ ಒಂದು ಗ್ರಾಮದ ಜನತೆಗೆ ಒಂದು ದೇವಸ್ಥಾನವನ್ನು ಸಹ ನಿರ್ಮಿಸಿಕೊಟ್ಟಿರುತ್ತಾರೆ ಮೊದಲು ಈ ಒಂದು ಗ್ರಾಮದ ಜನತೆಗೆ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರೀತಿ ವಿಶ್ವಾಸವನ್ನ ಗಳಿಸುವುದರ ಜೊತೆಗೆ ಒಂದು ಒಳ್ಳೆಯ ಭದ್ರತೆಯನ್ನ ಒದಗಿಸಿಕೊಡುತ್ತಾರೆ ಕೊಡುತ್ತಾರೆ ಎಫ್ ಎಸ್ ಅಧಿಕಾರಿ ಕೀರ್ತಿ ಚಕ್ರ ಶ್ರೀನಿವಾಸರವರು ಹೇಗಾದರೂ ಸರಿ ವೀರಪ್ಪನನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುವ ಒಂದು ಉದ್ದೇಶ ಅವರದಾಗಿರುತ್ತದೆ ಸೊ ಹೆಚ್ಚಿನ ಕಾರ್ಯಾಚರಣೆಗಾಗಿ ವೀರಪ್ಪನ್ ತಂಗಿಯ ಜೊತೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಸಹ ಬೆಳೆಸುತ್ತಾರೆ ನೋಡಿ ನಾನೀಗ ಗೋಪಿನಾಥಮ್ ಡ್ಯಾಮ್ ನಿಂದ ಕೀರ್ತಿ ಚಕ್ರ ಶ್ರೀನಿವಾಸರವರ ಸ್ಮಾರಕಕ್ಕೆ ಪ್ರವೇಶಿಸುತ್ತಿದ್ದೇನೆ ನೋಡಿದ್ರ ಪಕ್ಕ ಆ ಮುನೀಶ್ವರ ದೇವರನ್ನ ವೀಕ್ಷಿಸಬಹುದು ನೋಡಿ ಶ್ರೀನಿವಾಸರವರ ಸ್ಮಾರಕಕ್ಕೆ ದಾರಿಯನ್ನ ಇಲ್ಲಿ ತಾವು ನೋಡ್ತಿದ್ರ ನೋಡಿ ಐ ಎಫ್ ಎಸ್ ಕೀರ್ತಿ ಚಕ್ರ ಶ್ರೀನಿವಾಸರವರ ಸಾವಿಗೆ ಪ್ರಮುಖವಾದ ಕಾರಣವನ್ನ ಹೇಳ್ತೀನಿ ಸೊ ರಸ್ತೆಯಲ್ಲಿ ಈ ಒಂದು ರಸ್ತೆಯ ಮಾರ್ಗವಾಗಿ ಕೀರ್ತಿ ಚಕ್ರ ಶ್ರೀನಿವಾಸರವರು ವೀರಪ್ಪನ್ ಸರಣಾಗ್ತಾನೆ ಅಂತಕ್ಕಂತ ಒಂದು ಮನೋಭಾವನೆ ಇಟ್ಟುಕೊಂಡು ನಂಬಿಕೊಂಡು ಈ ಒಂದು ರಸ್ತೆಯ ಮೂಲಕ ನಡ್ಕೊಂಡು ಹೋಗ್ತಾರೆ ವೀರಪ್ಪನಿದ್ದಂತಹ ಇದ್ದಂತಹ ಸ್ಥಳಕ್ಕೆ ಸೊ ಅಲ್ಲಿ ವೀರಪ್ಪನಿಂದ ಹತರಾಗುತ್ತಾರೆ ಕೀರ್ತಿ ಚಕ್ರ ಶ್ರೀನಿವಾಸರವರ ಮೆಮೊರಿಯಲ್ ಹಾಲ್ ಪ್ರವೇಶಿಸುವ ಮುನ್ನ ನುಡಿ ನಾವಿಲ್ಲಿ ಒಂದು ಡ್ಯಾಮ್ ವೀಕ್ಷಿಸಬಹುದು ಈ ಒಂದು ಡ್ಯಾಮ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ತೀನಿ ನೋಡಿ ನಮ್ಮ ಶ್ರೀ ಮನೆ ಮಹಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಹಾಲಳ್ಳ ನೋಡಿ ಈ ಒಂದು ಹಾಲಳ್ಳದ ಸಂಪೂರ್ಣವಾದ ಒಂದು ನೀರು ನೋಡಿ ಈ ಒಂದು ಡ್ಯಾಮ್ ಬಂದು ಸೇರ್ಪಡೆಗೊಳ್ಳುತ್ತೆ ಗೋಪಿನಾಥಂ ಗ್ರಾಮದ ಜನತೆಗೆ ನೀರಿನ ಅಭಾವವಿಲ್ಲ ಅಂತ ಹೇಳ್ಬಹುದು ಆ ಕಡೆ ಹೋದ್ರೆ ಕಾವೇರಿ ಹೊಳೆ ಈ ಕಡೆ ಬಂದ್ರೆ ಡ್ಯಾಮ್ ಸಹ ಇದೆ ನೀರ್ಗಂತೂ ಇವ್ರಿಗೆ ಯಾವುದೇ ತರಹದ ತೊಂದರೆ ಇಲ್ಲ ಒಂದು ಉತ್ತಮವಾದ ಬೆಳೆ ಸಹ ಬೆಳಿತಾರೆ ಇಲ್ಲಿ ಬಲಗಡೆ ವೀಕ್ಷಿಸಬಹುದು ನೋಡಿ ಉತ್ತಮವಾದ ಬೆಳೆಯನ್ನು ಸಹ ಬೆಳಕೊಳ್ತಾರೆ ಎರಡು ಕಡೆಯೂ ಸಹ ಒಂದು ನೀರಿನ ಸೌಲಭ್ಯ ಚೆನ್ನಾಗಿದೆ ಸೊ ಚೆನ್ನಾಗಿರ್ಲಿ ನೋ ನೋಡಿ ಈ ಒಂದು ಮಾಹಿತಿ ನೀಡ್ತಿರೋ ಉದ್ದೇಶ ಏನಂದ್ರೆ ನಮ್ಮ ತಾಳು ಬೆಟ್ಟದ ಮಾರ್ಗವಾಗಿ ಸಾಕಷ್ಟು ಅದೆಷ್ಟೋ ಟಿ ಎಂ ಸಿ ನೀರು ಪೋಲಾಗಿ ಹೋಗುತ್ತೆ ನಮ್ಮ ಜನ ಯಾಕೆ ಆ ಒಂದು ನೀರಿನ ಸವಲತ್ತು ಸೌಲಭ್ಯಗಳನ್ನ ಪಡ್ಕೊಳ್ಳೋದಿಲ್ಲ ನೋಡಿ ದಾಳ ಬೆಟ್ಟದ ಮಾರ್ಗವಾಗಿ ಪೋಲಾಗಿ ಹೋಗತಕ್ಕಂತ ನೀರಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಒಂದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ದಯವಿಟ್ಟು ಪಡೆದುಕೊಳ್ಳಿ ಮುಂದಿನ ದಿನ ಜಲ ಸಂಪತ್ತನ್ನ ಉಳಿಸಿಕೊಳ್ಳಿ ಅಂತ ಸಂಬಂಧಿತ ವ್ಯಕ್ತಿಗಳಲ್ಲಿ ಕೈ ಮುಗಿದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಡ್ಯಾಮ್ನ ಮಾಹಿತಿ ಮುಗೀತು ಸೊ ಇಲ್ಲಿಂದ ನಾವು ಕಿರ್ತಿ ಚಕ್ರ ಶ್ರೀನಿವಾಸರವರ ಸ್ಮಾರಕಕ್ಕೆ ಪ್ರವೇಶಿಸೋಣ ಸೊ ಪ್ರವೇಶಿಸುವ ಮುನ್ನ ನಾನು ಕೀರ್ತಿ ಚಕ್ರ ಶ್ರೀನಿವಾಸ ಅವರು ನಡೆದು ಹೋದ ದಾರಿಯ ಸಂಪೂರ್ಣವಾದ ಒಂದು ಡೀಟೇಲ್ಸ್ ನೀಡ್ತೀನಿ ಹಾಗೆ ಅವರ ಒಂದು ಸಾವಿಗೆ ಪ್ರಮುಖವಾದ ಕಾರಣವನ್ನು ಸಹ ನೀಡ್ತೀನಿ ಆ ಸಂಪೂರ್ಣವಾಗಿ ದಯವಿಟ್ಟು ವೀಕ್ಷಣೆಗಳನ್ನ ಪಡೆದುಕೊಳ್ಳಿ ಹ ನೋಡಿ ಇಲ್ಲಿ ಅವರ ಒಂದು ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಸೊ ಈ ಒಂದು ಬೋರ್ಡ್ ಪಕ್ಕ ಮುನೀಶ್ವರ ದೇವರಿದೆ ಆ ದೇವ್ರ ದರ್ಶನ ಮಾಡಾಗಿದ್ರೆ ಮಾಡ್ಕಳಿಯಪ್ಪ ಬೇಡ ಅನ್ಕೋತೀನಿ ಆದರೂ ಮನಸ್ಸು ಒಪ್ತಾ ಇಲ್ಲ ತಮಗೆ ಮುನೀಶ್ವರ ದೇವರ ಒಂದು ದರ್ಶನ ಮಾಡಿಸ್ಬೇಕು ಅನಿಸ್ತಾ ಇದೆ ಸೊ ಇಲ್ಲಿನ ಒಂದು ದೇವರ ಒಂದು ದರ್ಶನವನ್ನು ಪಡೆದುಕೊಳ್ಳಿ ನಮ್ಮ ಕಡೆ ಮುನೀಶ್ವರ ದೇವರು ಅಂದರೆ ಸಾಕು ತುಂಬ ಸ್ಟ್ರಾಂಗು ತುಂಬ ಪವರ್ಫುಲ್ಲು ಸೊ ಭಗವಂತನ ದರ್ಶನವನ್ನು ಪಡೆದುಕೊಳ್ಳಿ ಮುನೀಶ್ವರ ದೇವರು ಗೋಪಿನಾಥಂ ಡ್ಯಾಮ್ನ ಸಮೀಪದಲ್ಲಿರ್ತಕ್ಕಂಥ ದೇವರ ಒಂದು ದರ್ಶನ ಇದಾಗಿರುತ್ತದೆ ನಮ್ ಕಡೆ ಪವರ್ಫುಲ್ ದೇವರು ಅಂತ ಹೇಳ್ತಾರೆ ದರ್ಶನ ಆಯ್ತು ಅಂದ್ಕೊಡ್ತೀನಿ ಸೊ ಇಲ್ಲಿಂದ ಕೀರ್ತಿ ಚಕ್ರ ಶ್ರೀನಿವಾಸರವರ ಸ್ಮಾರಕಕ್ಕೆ ಓಡೋಣ ಬನ್ನಿ ನೋಡಿ ಇದು ಕೀರ್ತಿ ಚಕ್ರ ಶ್ರೀನಿವಾಸರವರು ನಡೆದು ಹೋದ ದಾರಿ ವೀರಪ್ಪನ್ನು ಸರಣ್ತಾರೆ ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಕೀರ್ತಿ ಚಕ್ರ ಶ್ರೀನಿವಾಸರವರು ಒಂದು ನಂಬಿಕೆಯಿಂದ ಆ ವೀರಪ್ಪನ್ ಇದ್ದಂತಹ ಸ್ಥಳಕ್ಕೆ ನಡ್ಕೊಂಡು ಹೋಗ್ತಾರೆ ನೋಡಿ ಈ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾರೆ ನೋಡಿ ನಾನು ಆವಾಗಲೇ ಹೇಳ್ತಾ ಇದೆ ವೀರಪ್ಪನಿಂದ ಶ್ರೀನಿವಾಸರವರು ಹತ್ಯೆಗೀಡಾಗಲು ಪ್ರಮುಖವಾದ ಕಾರಣ ಕೀರ್ತಿ ಚಕ್ರ ಶ್ರೀನಿವಾಸರವರು ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ವೀರಪ್ಪನ್ ತಂಗಿಯಾದಂತಹ ಮಾರಿಯವರ ಜೊತೆ ಆ ಹೆಚ್ಚಿನ ಒಂದು ಬಾಂಧವ್ಯವನ್ನ ಇಟ್ಟುಕೊಂಡಿರುತ್ತಾರೆ ಇದನ್ನ ಗಮನಿಸಿದಂತಹ ವೀರಪ್ಪನ್ ವೀರಪ್ಪನ್ ತಂಗಿಗೆ ಒಂದು ಕಾಗದದ ಮೂಲಕ ಒಂದು ಸಂದೇಶವನ್ನ ನೀಡ್ತಾರೆ ಆ ಸಂದೇಶದಲ್ಲಿ ವೀರಪ್ಪನ್ ತಂಗಿಗೆ ಹತ್ತು ದಿನಗಳ ಕಾಲವನ್ನ ನಿಗದಿಪಡಿಸುವುದರ ಜೊತೆಗೆ ಒಂದು ಕಾವೇರಿ ಒಳಗೆ ಬಿದ್ದು ಸಾಯುವಂತೆ ಮತ್ತೊಂದು ಹಾಕೊಂಡು ಸಾಯುವಂತೆ ಮತ್ತು ಇನ್ನೊಂದು ವಿಷ ಸೇವನೆ ಮಾಡಿ ಸಾಯುವಂತೆ ಮೂರು ತರಹದಲ್ಲಿ ಸಾವಿಗೆ ಶರಣಾಗಲು ವೀರಪ್ಪನಿಂದ ಸಂದೇಶ ಸಿದ್ಧವಾಗಿರ್ತದೆ ಇದನ್ನು ಗಮನಿಸಿದಂತಹ ವೀರಪ್ಪನ್ ತಂಗಿ ಮಾರಿ ಏಳು ದಿನಗಳ ಕಾಲ ಸುಮ್ಮನೆ ಶಾಂತವಾಗಿರುವುದರ ಜೊತೆಗೆ ಏಳು ದಿನದ ನಂತರ ವಿಷ ಸೇವನೆ ಮಾಡಿ ಸಾವಿಗೆ ಶರಣಾಗುತ್ತಾರೆ ಅಂದ್ರೆ ಆಕೆಗೆ ಖಚಿತವಾಗಿ ಗೊತ್ತಿರ್ತದೆ ವೀರಪ್ಪನ್ ನನ್ ಬಿಡೋದಿಲ್ಲ ನನ್ನ ಖಂಡಿತವಾಗೂ ಸಾಯಿಸ್ತಾರೆ ಅಂತಕ್ಕಂತ ಒಂದು ಭಾವನೆ ಇಟ್ಕೊಂಡು ತಾನೇ ಸಾವಿಗೆ ಶರಣಾಗ್ತಾರೆ ವೀರಪ್ಪನ್ ತಂಗಿಯ ಶವವನ್ನ ಪುದೂರು ಗ್ರಾಮದಲ್ಲಿ ಮಣ್ಣು ಮಾಡಲಾಗುತ್ತೆ ತದನಂತರ ಕೆಲವೇ ದಿನಗಳಲ್ಲಿ ವೀರಪ್ಪನ್ ತಂಗಿಯ ಸಮಾಧಿಗೆ ವೀರಪ್ಪನ್ ಪ್ರವೇಶಿಸಿ ಆ ಒಂದು ಗೌರವಗಳನ್ನು ಸಲ್ಲಿಸಲಾಗುತ್ತೆ ನೋಡಿ ಕೀರ್ತಿ ಚಕ್ರ ಶ್ರೀನಿವಾಸರವರು ಮತ್ತು ವೀರಪ್ಪನ್ ತಂಗಿ ಮಾರಿಯವರು ಮತ್ತು ವೀರಪ್ಪನಿಂದ ವೀರಪ್ಪನ್ ತಂಗಿಯಾದಂತಹ ಮಾರಿಯ ಸಾವಿಗೆ ಕಾರಣ ನೋಡಿ ಇದಿಷ್ಟು ಕಥೆಯನ್ನು ಗಮನಿಸಿ ಕೀರ್ತಿಚಕ್ರ ಶ್ರೀನಿವಾಸರವರು ಬಹಳ ಜಾಗೃತಕರಾಗಬೇಕಿತ್ತು ಆದರೆ ಅವರು ಯಾವುದೇ ತರಹದಲ್ಲೂ ಜಾಗರತಕರಾಗಲಿಲ್ಲ ವೀರಪ್ಪನ್ ತಂಗಿಯ ಸಾವಿಗೆ ಪ್ರಮುಖವಾದ ಕಾರಣ ಶ್ರೀನಿವಾಸರವರು ಅಂತಕ್ಕಂಥ ಒಂದು ಭಾವನೆ ವೀರಪ್ಪನಲ್ಲಿ ದ್ವೇಷ ಗೆದ್ದು ಕಾಡ್ತಿತ್ತು ಸೊ ಇದನ್ನ ಶ್ರೀನಿವಾಸರವರು ತಿಳಿದುಕೊಳ್ಳಲಿಲ್ಲ ವೀರಪ್ಪನ್ ತನ್ನ ತಮ್ಮ ಅರ್ಜುನನ ಮೂಲಕ ತಾನು ಸರ್ಕಾರಕ್ಕೆ ಶರಣಾಗುವಂತೆ ಶ್ರೀನಿವಾಸರವರಿಗೆ ಒಂದು ಸಂದೇಶವನ್ನ ಕಳಿಸಿಕೊಡಲಾಗುತ್ತದೆ ಇದನ್ನು ಗಮನಿಸಿದಂತಹ ಶ್ರೀನಿವಾಸರವರು ರವರು ಎಲ್ಲೋ ಒಂದು ಕಡೆ ವೀರಪ್ಪನ್ ಬದಲಾಗಿದ್ದಾನೆ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ವೀರಪ್ಪನಿದ್ದಂತಹ ಸ್ಥಳಕ್ಕೆ ಶ್ರೀನಿವಾಸರವರು ವೀರಪ್ಪನನ್ನು ಸರ್ಕಾರಕ್ಕೆ ಒಪ್ಪಿಸಲು ಒಂದು ಯಶಸ್ವಿಯಾಗುವ ಒಂದು ಮನೋಭಾವನೆ ಇಟ್ಟುಕೊಂಡು ವೀರಪ್ಪನಿದ್ದಂತಹ ಸ್ಥಳಕ್ಕೆ ಖುದ್ದಾಗಿ ಆಗಮಿಸುತ್ತಾರೆ ನೋಡಿ ವೀರಪ್ಪನ್ ಇದ್ದಂತಹ ಸ್ಥಳಕ್ಕೆ ನಡೆದು ಹೋದ ದಾರಿ ಇದು ತೀಕ್ಷಣೆ ಮಾಡ್ತಿದ್ರ ಶ್ರೀನಿವಾಸ್ ರವರು ಈ ಒಂದು ರಸ್ತೆಯ ಮೂಲಕ ವೀರಪ್ಪನ್ ಸರ್ಕಾರಕ್ಕೆ ಸರಣಾಗ್ತಾನೆ ಅಂತಕಂತ ಒಂದು ಭಾವನೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾರೆ ಆದ್ರೆ ಅಲ್ಲಿ ಆದದ್ದೇ ಬೇರೆ ಬಂಧುಗಳೇ ಶ್ರೀನಿವಾಸ್ ರವರ ಸ್ಮಾರಕಕ್ಕೆ ಇನ್ನೇನು ಕೇವಲ ಒಂದು ಕಿಲೋಮೀಟರ್ ಅಂತರವಿದೆ ತಾವಿಲ್ಲಿ ನೋಡ್ತಾ ಇದ್ರ ಶ್ರೀನಿವಾಸ್ ರವರು ನಡೆದು ಹೋದ ದಾರಿ ಕೇವಲ ಒಂದು ಕಿಲೋಮೀಟರ್ ಕೀರ್ತಿ ಚಕ್ರ ಶ್ರೀನಿವಾಸ್ ರವರು ವೀರಪ್ಪನ್ನಿಂದ ಹತ್ಯೆಗೀಡಾಗಲು ಪ್ರಮುಖವಾದ ಕಾರಣವನ್ನ ತಮ್ಮ ಮುಂದಿಟ್ಟಿದ್ದೇನೆ ನೋಡಿ ಈ ರಸ್ತೆಯ ಮಾರ್ಗವಾಗಿ ಹೋಗ್ಬೇಕಾದ್ರೆ ಇಲ್ಲಿ ಮೈಲ್ ಬೆಟ್ಟದ ದೃಶ್ಯವನ್ನ ನೋಡಬಹುದು ನೋಡಿ ಮೈಲ್ ಬೆಟ್ಟ ಅಂತಕ್ಕಂಥದ್ದು ಒಂದು ಅತ್ಯದ್ಭುತವಾದ ಪ್ರಕೃತಿಯ ತಾಣ ಇದರ ಒಂದು ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಗೆಳೆಯರೇ ತಾವು ಹೊಂದ್ಕೋಬಹುದು ಸರ್ ಇಷ್ಟೊಂದು ಮಾಹಿತಿ ನಿಮ್ಗೆ ಗೊತ್ತು ಅಂತ ಪ್ರಶ್ನೆಗಳನ್ನ ಕೇಳಬಹುದು ನಾನು ಸಾಕಷ್ಟು ವೀರಪ್ಪನ್ ಸಂಬಂಧಿತ ಮಾಹಿತಿಗಳನ್ನ ಯೂಟ್ಯೂಬ್ ಚಾನೆಲ್ನಲ್ಲೇ ಪಡೆದುಕೊಂಡಿರುತ್ತೇನೆ ಸಂಪೂರ್ಣ ಮಾಹಿತಿಗಳನ್ನ ಕಲೆ ಹಾಕಿರುತ್ತೇನೆ ಸಂಬಂಧಿತ ದೊಡ್ಡ ದೊಡ್ಡ ಹಿರಿಯ ಅಧಿಕಾರಿಗಳು ಇದರ ಬಗ್ಗೆ ಸ್ಪಷ್ಟನೆಗಳನ್ನ ನೀಡಿರುತ್ತಾರೆ ನೋಡಿ ಈಗ ನಾನು ಎರ್ ಕೆ ಹಳ್ಳ ಅಂದ್ರೆ ವೀರಪ್ಪನಿಂದ ಶ್ರೀನಿವಾಸ ರವರು ಹತ್ಯೆಗೊಳಗಾದಂತಹ ಸ್ಥಳಕ್ಕೆ ಬಂದಿದ್ದೇನೆ ನೋಡಿ ಎರ್ ಹಳ್ಳ ಇದು ನೋಡಿ ಇದರ ಎಡಭಾಗದಲ್ಲಿ ಶ್ರೀನಿವಾಸರವರ ರವರ ಸ್ಮಾರಕವನ್ನ ವೀಕ್ಷಿಸಬಹುದು ನೋಡ್ತಾ ಇದ್ರೋಡಿ ನೋಡಿ ಕೆ ಹಳ್ಳದ ಪಕ್ಕದಲ್ಲಿ ಶ್ರೀನಿವಾಸರವರ ರವರ ಸ್ಮಾರಕವನ್ನ ನಿರ್ಮಿಸಲಾಗಿದೆ ಎರ್ಕೆಂ ಹಳ್ಳದಲ್ಲಿ ಶ್ರೀನಿವಾಸ್ ರವರು ವೀರಪ್ಪನಿಂದ ಹತ್ಯೆಗೆ ಒಳಗಾಗುತ್ತಾರೆ ನೋಡಿ ಎರ್ ಕೆಂ ಹಳ್ಳದ ಪಕ್ಕದಲ್ಲೇ ಶ್ರೀನಿವಾಸ್ ರವರ ಸ್ಮಾರಕವನ್ನ ನಿರ್ಮಿಸಲಾಗಿರುತ್ತದೆ ನೋಡಿ ಫಾರೆಸ್ಟ್ ಇಲಾಖೆ ವತಿಯಿಂದ ಶ್ರೀನಿವಾಸ್ ರವರ ಒಂದು ಮೆಮೋರಿಯಲ್ ಹಾಲ್ ಒಂದು ಅದ್ಭುತವಾಗಿ ನಿರ್ಮಿಸಲಾಗಿರುತ್ತದೆ ಅಂತ ಹೇಳಬಹುದು ನೋಡಿ ಚೆನ್ನಾಗಿ ಸುತ್ತಮುತ್ತ ಒಂದು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿ ಒಂದು ಅತ್ಯದ್ಭುತವಾಗಿ ಅಹ್ ಸ್ಮಾರಕವನ್ನು ನಿರ್ಮಿಸಲಾಗಿರುತ್ತದೆ ಸೊ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಎಸ್ ಪಿ ಹರಿಕೃಷ್ಣರವರು ಅನಂತರ ಸಕೀಲ್ ಅಹಮ್ಮದ್ರವರು ಸಾವಿಗೇಡಾದಂತಹ ಸ್ಮಾರಕ ಇಷ್ಟು ಅದ್ಭುತವಾಗಿ ನಿರ್ಮಿಸಲಾಗಿಲ್ಲ ಏನೋ ರಸ್ತೆಯ ಪಕ್ಕದಲ್ಲಿ ಏನೋ ಒಂದು ಅವರ ನೆನಪಾತ ಒಂದು ಸಣ್ಣದಾದ ಒಂದು ಸ್ಮಾರಕವನ್ನು ನಿರ್ಮಿಸಿದರೆ ನೋಡಿ ರೀತಿ ಸುತ್ತಮುತ್ತ ಪಾರ್ಕಿಂಗ್ ವ್ಯವಸ್ಥೆ ಒಂದು ಉತ್ತಮವಾದ ರೀತಿಯಲ್ಲಿ ಅದ್ಭುತವಾದ ಕಾರ್ಯವನ್ನ ಫಾರೆಸ್ಟ್ ಇಲಾಖೆಯವರು ಮಾಡಿದ್ದಾರೆ ಅಂತ ಹೇಳಬಹುದು ಮುಂದಿನ ದಿನ ಪೊಲೀಸ್ ಯುವ ಪೀಳಿಗೆಗೆ ಸ್ಫೂರ್ತಿಯಾಗುವ ಉದ್ದೇಶದಿಂದ ಎಸ್ ಪಿ ಹರಿಕೃಷ್ಣರವರು ಮತ್ತು ಸಕಿಲಾ ರವರು ಮತ್ತು ಜೊತೆಯಲ್ಲಿದ್ದ ಪೇದೆಯವರಿಗೆ ಸಂಬಂಧಿತವಾಗಿ ಒಂದು ಉತ್ತಮವಾದ ಸ್ಮಾರಕವನ್ನ ನಿರ್ಮಿಸಿಕೊಡಬೇಕಾಗಿ ಸರ್ಕಾರದಲ್ಲಿ ಮನವಿಯನ್ನ ಮಾಡಲಾಗುತ್ತೆ ತಾವಿಲ್ಲಿ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಾ ನೋಡಿ ಎರ್ ಹಳ್ಳ ಈ ಒಂದು ಹಳ್ಳದ ಸಮೀಪದಲ್ಲಿ ವೀರಪ್ಪನ್ ಶ್ರೀನಿವಾಸ್ ರವರ ರುಂಡವನ್ನ ಕತ್ತರಿಸಿಕೊಂಡು ಹೋಗಿರಲಾಗುತ್ತೆ ನೋಡಿ ಎರ್ ಕೆ ಹಳ್ಳವನ್ನ ವೀಕ್ಷಿಸುತ್ತಿದ್ದೀರ ನೋಡಿ ಈ ಒಂದು ಸ್ಥಳದಲ್ಲಿ ವೀರಪ್ಪನ್ ಶ್ರೀನಿವಾಸ್ ರವರ ರುಂಡವನ್ನ ಕತ್ತರಿಸಿಕೊಂಡು ಹೋಗಿರ್ತಾನೆ ಈ ಒಂದು ಸ್ಥಳದಲ್ಲಿ ಶ್ರೀನಿವಾಸ ರವರ ದೇಹ ಮಾತ್ರ ಬಿದ್ದಿರುತ್ತದೆ ನೋಡಿ ಇಂದಿಗೂ ಸಹ ಸಾಕ್ಷಿ ಸಮೇತವಾಗಿ ನಾವು ವೀಕ್ಷಿಸಬಹುದಾದ ಸ್ಮಾರಕವಿದು ಶ್ರೀ ಪಿ ಶ್ರೀನಿವಾಸ್ ಐ ಎಫ್ ಎಸ್ ಅವರು ಹುತಾತ್ಮರಾದ ಸ್ಥಳ ದಿನಾಂಕ ಹತ್ತು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ನೋಡಿ ಅವಾಗ ನಾವು ಸಣ್ಣ ಸಣ್ಣ ಮಕ್ಕಳು ವೀರಪ್ಪನ್ ಇದ್ದಂತಹ ಕಾಲದಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅಷ್ಟೊಂದು ತಿಳುವಳಿಕೆ ಸಹ ಇರಲಿಲ್ಲ ಆ ಕಾಲದಲ್ಲಿ ಹೆಚ್ಚಿನ ಮಾಧ್ಯಮ ಸಹ ಇರಲಿಲ್ಲ ಯಾವುದೋ ಒಂದು ಟಿವಿಲಿ ಊರಿಗೊಂದು ಟಿ ವಿ ಇರ್ತಿತ್ತು ಆ ವ್ಯಕ್ತಿನೇ ಶ್ರೀಮಂತ ಅಂತಹ ಒಂದು ಪರಿಸ್ಥಿತಿ ಅಂತಹ ಒಂದ್ ಕಾಲ ಅನ್ನ ಇದ್ದವನ ಮನೆಯಲ್ಲಿ ಶ್ರೀಮಂತ ಅಂತಹ ಒಂದ್ ಕಾಲ ಇವಾಗ ಪ್ರತಿಯೊಂದು ಮನೇಲೂ ಸಹ ಎಲ್ಲ ಒಬ್ಬೊಬ್ರು ಒಂದೊಂದು ತರ ಇದಾರೆ ತಾವಿಲ್ಲಿ ವೀಕ್ಷಣೆಯನ್ನ ಮಾಡ್ತಾ ಇದ್ರ ಐ ಎಫ್ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಕೀರ್ತಿ ಚಕ್ರ ಶ್ರೀನಿವಾಸ್ ರವರ ಸ್ಮಾರಕ ಇದಾಗಿರುತ್ತದೆ ಕಾಡುಗಳ ದಂತ ಚೋರ ನರ ಹಂತಕ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಶ್ರೀನಿವಾಸ ರವರ ಸ್ಮಾರಕ ಇದಾಗಿರುತ್ತದೆ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನೋಡಿ ಈ ಒಂದು ಮಾಹಿತಿ ಅಗತ್ಯವಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಒಂದು ಕುತೂಹಲಕಾರವಾದ ಮಾಹಿತಿಯನ್ನ ಸಾಕಷ್ಟು ಜನ ಮನವಿಯನ್ನ ಮಾಡಿಕೊಂಡಿದ್ರು ನೋಡಿ ಮಹದೇಶ್ವರ ಬೆಟ್ಟದ ಸಮೀಪದಲ್ಲಿ ಅಂದ್ರೆ ಮಾದಪ್ಪನ ಸನ್ನಿಧಿಯಲ್ಲಿ ನಡೆದಂತಹ ಈ ಒಂದು ಸತ್ಯ ಘಟನೆಯನ್ನ ತಮ್ಮ ಮುಂದಿಟ್ಟಿದ್ದೇನೆ ದಯವಿಟ್ಟು ಏನಾದ್ರೂ ವ್ಯತ್ಯಾಸಗಳಿದ್ದಲ್ಲಿ ಕ್ಷಮೆ ಇರಲಿ ಶ್ರೀ ಮಲೆ ಮಹದೇಶ್ವರ ಬೆಟ್ಟ ತಪ್ಪಲಿನ ಗೋಪಿನಾಥಂ ಗ್ರಾಮದ ಸಂಬಂಧಿತ ವಗನೇಕಲ್ ಫಾಲ್ಸ್ ಸಂಬಂಧಿತ ಐ ಎಫ್ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀನಿವಾಸ್ ರವರ ಸಂಬಂಧಿತ ಹಾಗೆ ವೀರಪ್ಪನ್ ಸಂಬಂಧಿತ ಒಂದಷ್ಟು ಮಾಹಿತಿಗಳನ್ನ ತಮ್ಮ ಮುಂದಿಟ್ಟಿದ್ದೀನಿ ನೋಡ್ರಿ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಗೋಪಿನಾಥಂ ಮತ್ತು ವೀರಪ್ಪನ್ ಸಂಬಂಧಪಟ್ಟ ಹಾಗೆ ಇನ್ನು ಸಾಕಷ್ಟು ವಿಚಾರಗಳಿವೆ ನನ್ನ ಮುಂದಿನ ವಿಡಗಳಲ್ಲಿ ಸಂಪೂರ್ಣವಾದ ಒಂದು ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಒಂದು ನಾಲ್ಕರಿಂದ ಐದು ನಿಮಿಷದ ಪ್ರಮಾಣದಲ್ಲಿ ಒಂದೊಂದು ವಿಡಿಯೋಗಳನ್ನ ಪ್ಲೇ ಮಾಡ್ತೀನಿ ನೋಡಿ ಈ ತರ ಒಂದು ದೊಡ್ಡದಾದ ಒಂದು ಕಥೆಯನ್ನು ಹೇಳ್ತಾ ಹೋದ್ರೆ ಸಾಕಷ್ಟು ಜನಕ್ಕೆ ಬೇಜಾರಾಗುತ್ತೆ ನೋಡಿ ನಾನು ಇಪ್ಪತ್ತ ಮೂರರಿಂದ ಒಂದು ಇಪ್ಪತ್ತೈದು ನಿಮಿಷದವರೆಗೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚಿಕ್ಕ ಚಿಕ್ಕದಾಗಿ ಹೇಳ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಶ್ರೀ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನೋಡಿ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೀನಿ ಅಂದ್ಕೊಂಡಿದ್ದೀನಿ ಎಪ್ಪತ್ತೇಳು ಮಲೆಯ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ಶ್ರೀ ಮನೆ ಮಹದೇಶ್ವರರ ಕೃಪೆಗೆ ಪಾತ್ರರಾಗಿ ನೋಡಿ ಮುಂದಿನ ಮಾಹಿತಿ ಮೈಲ್ ಬೆಟ್ಟದ್ದಾಗಿರುತ್ತದೆ ನೋಡಿ ಫಾರೆಸ್ಟ್ ಇಲಾಖೆಯವರು ಆನೆ ಒಳ ಪ್ರವೇಶ ಮಾಡಬಾರ್ದು ಅಂತ ಯಾವ ರೀತಿ ಒಂದು ಭದ್ರತೆಗಳನ್ನು ಮಾಡ್ಕೊಂಡಿದ್ದಾರೆ ತಾವಿಲ್ಲಿ ನೋಡ್ತಾ ಇದ್ರ ದಯವಿಟ್ಟು ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಇನ್ನಿತರ ಯಾವುದೇ ಮಾಹಿತಿ ಬೇಕಿದ್ದಲ್ಲೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇನ್ನೇನಾದರೂ ಮರೆತಿದ್ರೆ ದಯವಿಟ್ಟು ನೀವೇ ತಿಳಿಸಿ ಧನ್ಯವಾದಗಳು ಉಗೇ ಮಹದೇಶ್ವರ